ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉಪನಿರ್ದೇಶಕರು ಹಾಗೂ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿಗಳ ಕಚೇರಿ ಸಮಗ್ರ ಶಿಕ್ಷಣ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮಂಗಳೂರು ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕಲಿಕಾ ಹಬ್ಬಕ್ಕೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಾದ ಸುಧಾಕರ್ ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸುಧಾಕರ್ ಕೆ ಅವರು, ಮಕ್ಕಳ ಸರ್ವಾಂಗೀಣ ಅಭ್ಯುದಯಕ್ಕಾಗಿ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಇದರ ಸದುಪಯೋಗವನ್ನ ಮಕ್ಕಳೊಂದಿಗೆ ಶಿಕ್ಷಕರು ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಪ್ರಶ್ನೆ ಇದನ್ನೆಲ್ಲ ಯಾಕೆ ಹೇಳ್ತೇನೆ, ಈಗ ಅಧ್ಯಕ್ಷರಿದ್ದಾರೆ, ದಯಮಾಡಿ ಇದನ್ನು ತಾವುಗಳು ಮೇಲಾಧಿಕಾರಿ ಅಥವಾ ಯಾರಿದಕ್ಕೆ ಕಾರಣಕರ್ತರ ಇದನ್ನು ತಾವುಗಳು ತಿದ್ದುಪಡಿಬೇಕು. ಈಗ ಇಂತಹ ಸ್ಥಿತಿಯಲ್ಲಿ ಯಾರು ಸರ್ಕಾರಿ ಶಾಲೆಯನ್ನು ಉನ್ನತೀಕರಣಕ್ಕೆ ಮಾಡಲಿಕ್ಕೆ ಅಥವಾ ಬಟ್ಟು ಪಡಿಲಿಕ್ಕೆ ಬರುವುದಿಲ್ಲ. ನಾವು ಮಾಡುವಂತ ಶ್ರಮ ಉಂಟಲ್ಲ, ಅದು ವ್ಯರ್ಥ. ಈ ಸಭೆಯಲ್ಲಿ ಇದನ್ನು ಹೇಳಿ ಕೂಡಿದವರು ಯಾಕಂತ ಹೇಳಿದ್ರೆ, ಹಬ್ಬದ ವಾತಾವರಣದಲ್ಲಿ ಶೆಟ್ಟರು ಏನ ಮಾತಾಡಿದಂತ ದಯಮಾಡಿ ಇದು ನನ್ನ ಮನಸ್ಸಲ್ಲಿ ಹೇಳ್ಬೇಕಿತ್ತು. ಯಾಕಂತ ಹೇಳಿದ್ರೆ ಇವಾಗ ನಮ್ಮ ಇದರಲ್ಲಿ ಕರೆಯೋಲೆಯಲ್ಲಿ ನೋಡುವಾಗ ಬಹಳಷ್ಟು ಪ್ರತಿನಿಧಿಗಳು ಇಲಾಖಾ ಇವರು ಬರಬೇಕಿತ್ತು ಇಲ್ಲಿ. ಇದನ್ನು ನಾನು ಮಾತಾಡಬೇಕು ಅಂತ ರೆಡಿ ಮಾಡಿಕೊಂಡೇ ಬಂದಿದ್ದೇನೆ. ಅಧ್ಯಕ್ಷ ಸ್ಥಾನದಲ್ಲಿ ಅಲ್ಲದಿದ್ರೆ ಬೇರೆ ಸಂದರ್ಭದಲ್ಲಿ ಹೇಳಬೇಕು ಅಂತೇಳಿ. ಇದು ನಮಗೆ ಅಂತಲ್ಲ, ಎಲ್ಲ ಯಾವ ಶಾಲೆಗೂ ಇದು ಆಗ್ಲಿ ಕೊಡು. ಮತ್ತೊಂದು ವಿಚಾರ, ನಾನು ಈಗ ತಾನೇ ಅಧ್ಯಕ್ಷ ಹೇಳಿದ್ರು ತಿಂಗಳೊಳಗೆ ಇದನ್ನು ಮುಗಿಸುವಂತ ಒಂದು ಕೆಲಸವನ್ನು ಮಾಡಬೇಕು. ಇದರ ಬಗ್ಗೆ ತಾವುಗಳು ಕೂಡ ಸ್ವಲ್ಪ ಅವರಿಗೆ ಅಡ್ವೈಸ್ ಕೊಡಬೇಕು ಅಂತ ನನ್ನದೊಂದು ಭಾವನೆ. ತಮಗೂ ಇದು ಕಷ್ಟ ಆಗ್ತದೆ, ನಮ್ಮ ಶಿಕ್ಷಕರಿಗೂ ಕಷ್ಟ ಆಗ್ತದೆ, ಇಲ್ಲಿರುವಂತ ವಿದ್ಯಾರ್ಥಿಗಳಿಗೂ ಅದು. ನೋಡಿ, ನಾವು ಒಂದು ಕಡೆಯಲ್ಲಿ ಎಲ್ಲರೂ ಸೆಂಟ್ ಪಾಯಿಂಟ್ ರಿಸಲ್ಟ್ ಬರಬೇಕು. ರಿಸಲ್ಟ್ ಬರದಿದ್ರೆ ಶಿಕ್ಷಕರ ಮೇಲೆ, ನನಗೆ ಗೊತ್ತುಂಟು ಶಿಕ್ಷಕರಿಗೆ ಎಷ್ಟು ಒತ್ತಡ ಉಂಟು ಅಂತೇಳಿ, ಶಿಕ್ಷಕರ ಮೇಲೆ ಬೇರೆ ಬೇರೆ ರೀತಿಯ, ನೀವು ಓದಿಸ್ಲಿಲ್ಲ, ನೀವು ಅದು ಮಾಡಲಿಲ್ಲ, ನೀವು ಇದು ಮಾಡಲಿಲ್ಲ ಅಂತೇಳಿ ಎಲ್ಲೆಲ್ಲ ಬೇರೆ ಬೇರೆ ಬರ್ತದೆ. ಯಾಕಂತೇಳಿದ್ರೆ ನಾನು ಈ ಇಲ್ಲಿಯ ವ್ಯವಸ್ಥೆಯಲ್ಲಿ ನಾನು ಎಲ್ಲವನ್ನು ಡೀಪ್ ಆಗಿ ನಾನು ಸ್ಟಡಿ ಮಾಡಿದ್ದೇನೆ.